ಹಾಸನದಲ್ಲಿ ಪಾರ್ಕ್ನಲ್ಲೇ ಮತಾಂತರ ನಡೆಸುವಂತಹ ಪ್ರಕ್ರಿಯೆಗೆ ಆಕೆ ಮುಂದಾಗಿದ್ದು ಮತಾಂತರ ಮಾಡಲು ಹೋಗಿ ಸಾರ್ವಜನಿಕರ ಕೈಗೆ ಆಕೆ ಸಿಕ್ಕಿ ಬಿದ್ದಿದ್ದಾಳೆ ಹಾಸನದ ಮಹಾರಾಜ ಪಾರ್ಕ್ನಲ್ಲಿ ಈ ಘಟನೆ ನಡೆಯಿತು ಹಿಂದೂ ದೇವರನ್ನ ತೆಗಲುತ್ತಾ ಪುಸ್ತಕ ವಿತರಣೆ ಮಾಡ್ತಾ ಇದ್ದಂತಹ ಮಹಿಳೆ ಈಕೆ ಪಾರ್ಕ್ನಲ್ಲಿ ಕುಳಿತಿದ್ದ ವಿದ್ಯಾರ್ಥಿಗಳನ್ನೇ ಈಕೆ ಟಾರ್ಗೆಟ್ ಮಾಡೋ ಮೂಲಕವಾಗಿ ಅವರ ಬಳಿ ಪುಸ್ತಕವನ್ನ ಹಂಚಿ ಏಸು ಒಳ್ಳೇದು ಮಾಡ್ತಾನೆ ನೀನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಬಿಡು ಅಂತ ಆಕೆ ಆರೋಪಿ ರಾಧಾ ಎಂಬ ಆಕೆಯನ್ನ ಈ ರೀತಿ ಮಾಡಿದ್ರು ಅನ್ನೋದರ ವಿವರವಾಗಿ ಸ್ಥಳೀಯರು ದೂರನ್ನ ಕೊಡ್ತಾರೆ ಪೊಲೀಸರಿಗೆ ಆ ನಂತರದಲ್ಲಿ ಪೊಲೀಸರು ಆರೋಪಿ ರಾಧಾ ಎಂಬ ಆಕೆಯನ್ನ ವಶಕ್ಕೆ ಪಡೆದಿದ್ದಾರೆ ಸೊ ಆ ಸಂದರ್ಭದಲ್ಲಿ ಆಕೆ ಏನ್ ಹೇಳಿದ್ದಾಳೆ ಸ್ಥಳೀಯರ ಜೊತೆ ಅನ್ನೋದು ಕೂಡ ವಿಡಿಯೋ ಮಾಡಿದ್ದಾರೆ ಸ್ಥಳೀಯರು ಕ್ರೈಸ್ತ ಮಿಷನರಿಯ ಮಹಿಳೆ ಪೊಲೀಸ್ ವಶಕ್ಕೆ ಈಗ ಹೋಗಿದ್ದಾಳೆ ಮತಾಂತರ ಯತ್ನವನ್ನ ಅದರಲ್ಲೂ ಪಾರ್ಕ್ನಲ್ಲಿ ಅದರಲ್ಲೂ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡೋ ಮೂಲಕವಾಗಿ ಹಿಂದೂ ದೇವರನ್ನ ತೆಗಳುತ್ತಾ ಪುಸ್ತಕವನ್ನ ಹಂಚಿ ಕ್ರೈಸ್ತ ಸಮುದಾಯಕ್ಕೆ ಸೇರ್ಪಡೆ ಆಗುವಂತೆ ಮತಾಂತರವನ್ನು ಆಕೆ ನಡೆಸ್ತಾ ಇದ್ಲು ಅನ್ನೋ ಬಗ್ಗೆ ಮಾಹಿತಿ ಶಿವಮೊಗ್ಗದಲ್ಲೂ ಕೂಡ ಇದೇ ರೀತಿಯಲ್ಲಿ ಮತಾಂತರಕ್ಕೆ ಯತ್ನವನ್ನು ನಡೆಸಿರುವಂತಹ ಪ್ರಕರಣ ಪತಿ ಪತ್ನಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಶಿವಮೊಗ್ಗದ ಸಾಗರ ತಾಲೂಕಿನ ತಾಳಗುಪ್ಪದಲ್ಲಿ ಇಬ್ಬರ ಬಂಧನ ಆಗಿದೆ ಮಹಿಳೆಯರ ಮಹಿಳೆ ಮತಾಂತರಕ್ಕೆ ಯತ್ನಿಸ್ತಾ ಇದ್ದ ಅನಿಲ್ ಕುಮಾರ್ ಮತ್ತು ಪ್ರಶಾಂತಿ ಮಹಿಳೆಯರನ್ನ ಪ್ರಮುಖವಾಗಿ ಗುರಿಯಾಗಿಸಿಕೊಂಡು ಅವರನ್ನ ಮತಾಂತರಕ್ಕೆ ಸೆಳಿತಾ ಇದ್ರು ಸಾಗರ ಗ್ರಾಮಾಂತರ ಠಾಣೆಯಲ್ಲಿ ಇದೀಗ ಪ್ರಕರಣ ಕೂಡ ದಾಖಲಾಗಿದೆ ಶಿವಮೊಗ್ಗದಲ್ಲೂ ಕೂಡ ಮತಾಂತರಕ್ಕೆ ಪತಿ ಪತ್ನಿ ಪ್ರಯತ್ನ ಪ್ರಯತ್ನಿಸ್ತಾ ಇದ್ದ ಸಂಬಂಧ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಒಂದು ಕಡೆಯಲ್ಲಿ ಹಾಸನದ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳ ಬಳಿ ಹೋಗಿ ಮತಾಂತರಕ್ಕೆ ಯತ್ನ ನಡೆಸ್ತಾ ಇರೋದು ಇನ್ನೊಂದು ಕಡೆಯಲ್ಲಿ ಶಿವಮೊಗ್ಗದಲ್ಲಿ ಪತಿ ಪತ್ನಿ ಇಬ್ಬರು ಕೂಡ ಸೇರಿ ಮತಾಂತರಕ್ಕೆ ಪ್ರಯತ್ನವನ್ನು ನಡೆಸ್ತಾ ಇರೋದು ಈ ಸಂಬಂಧಿತವಾಗಿ ಜಾಗೃತರಾಗಿರುವಂತಹ ಜನರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ಆ ನಂತರದಲ್ಲಿ ಅವರುಗಳನ್ನು ಅರೆಸ್ಟ್ ಮಾಡುವಲ್ಲಿ ಫಲ ಆಗಿದೆ ಹಾಸನದ ಮಹಿಳೆ ರಾಧಾರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಶಿವಮೊಗ್ಗದಲ್ಲೂ ಕೂಡ ಪತಿ ಪತ್ನಿ ಇಬ್ಬರನ್ನು ಕೂಡ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ